ಪ್ರಿಯ ವೀಕ್ಷಕರೇ, ಯೋಗವನ್ನು ಬೆಟ್ಟದ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಷಯ, ಮಕ್ಕಳೆಲ್ಲ ದೊಡ್ಡವರು ಹಾಸಿಗೆಯಲ್ಲಿ ಮೂತ್ರ ಮಾಡ್ಕೊಳ್ತಾರೆ, ನೀವು ನಗಬೇಡಿ. ಈ ಥರದ ಲಕ್ಷಾಂತರ ಮಂದಿ ಭೂಮಂಡಲದಲ್ಲಿದ್ದಾರೆ. ಇದಕ್ಕೆ ಕಾರಣ ಮಾನಸಿಕ ಮೆದುಳು ದೋಷ. ತಾಯಿ ಗರ್ಭದಲ್ಲೇ ಇರುವಾಗ ಬಂದುಬಿಟ್ಟಿರುತ್ತೆ, ಅಥವಾ ಯಾವುದಾದ್ರು ಒಂದು ಘಟನೆ ನಡೆದಾಗ ಬಂದಿರುತ್ತೆ, ಭಯದ ವಾತಾವರಣ ಸೃಷ್ಟಿಯಾದಾಗ ಬರುತ್ತೆ, ಕೆಟ್ಟದ್ದನ್ನು ನೋಡಿದಾಗ ತಡ್ಕೊಳ್ಳೋಕ್ಕಾಗ್ದೇ ಆ ಮೆದುಳು ಸೊರಗಿಬಿಡುತ್ತೆ, ಆವಾಗ ಬರ್ಬೋದು. ಅಂಥ ಸಮಯದಲ್ಲಿ ದೊಡ್ಡವರು ವಯಸ್ಕರು ಕೂಡ ಹಾಸಿಗೆಯಲ್ಲಿ ನಿಯಂತ್ರಣವಿಲ್ಲದೆ ಮೂತ್ರವನ್ನು ಮಾಡ್ತಾರೆ. ಮತ್ತು ಕೆಲವರಿಗೆ ಕನಸಿನಲ್ಲಿ ಮೂತ್ರ ಹೋಗ್ತಾ ಇರ್ತಾನೆ, ಇಲ್ಲಿ ನಿಜವಾಗಿ ಹೋಗ್ಬಿಟ್ಟಿರ್ತಾನೆ. ಆ ಥರ ಚಿತ್ರ ವಿಚಿತ್ರವಾದಂಥ ಈ ಹಾಸಿಗೆ ಮೂತ್ರ ಮಕ್ಕಳಿಗೆಲ್ಲ ದೊಡ್ಡವ್ರಿಗೂ ಕೂಡ ಗುಣ ಮಾಡುವಂಥ ಔಷಧಿಗಳಿದೆ ಯೋಗವನ ಬೆಟ್ಟದಲ್ಲಿ. ಅದು ಭಾರತೀಯ ಔಷಧಿ ಪದ್ಧತಿಯಲ್ಲಿ ಇದೇ ಥರ ಎಷ್ಟೋ ಕಾಯಿಲೆಗಳಿಗೆ ದೊಡ್ಡ ದೊಡ್ಡ ಆಸ್ಪತ್ರೆಯಲ್ಲಿ ಇಲ್ಲ ಅಂತ ಯಾರಾದರೂ ವೈದ್ಯರು ಹೇಳಿದರೆ ಅವರು ನಮ್ಮ ಉಪಯೋಗವನ್ನು ಪಡ್ಕೋಬೋದು. ಹಾಗಂತ ಹೇಳಿ ನಮ್ಮ ಹತ್ರನೇ ಬನ್ನಿ, ಹಾಗೆ ಬನ್ನಿ, ಹೀಗೆ ಬನ್ನಿ, ಇದನ್ನು ಟೆಸ್ಟ್ ಮಾಡಿಸಿ, ಅದನ್ನು ಟೆಸ್ಟ್ ಮಾಡಿಸಿ, ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು, ಹೋಮ ಮಾಡಬೇಕು, ಯಜ್ಞ ಮಾಡಬೇಕು, ಶಾಂತಿ ಮಾಡಬೇಕು, ಆ ಥರದ್ದು ಯಾವುದೇ ನಿಮ್ಮನ್ನು ಸುಲಿಯುವಂಥ ಪದ್ಧತಿ ಇಲ್ಲ. ಯಾಕೆಂದರೆ ಇದು ಸರ್ಕಾರದ ಜೊತೆ ಸೇರಿಕೊಂಡು ನಾವು ಕೆಲಸ ಮಾಡ್ಕೊಳ್ತಾ ಇರೋದು, ಮಾಡ್ತಾ ಇರೋವಂಥ ಒಂದು ಸೇವಾ ಸಂಸ್ಥೆ. ಇಲ್ಲಿ ಯಾವುದೇ ಥರದ್ದು ವ್ಯಾಪಾರೀಕರಣ ಅಂದರೆ ಬಿಸ್ನೆಸ್ ಕಮರ್ಷಿಯಲ್ ಇಲ್ಲ, ಇದನ್ನು ತಾವು ಉಪಯೋಗಿಸ್ಕೋಬೋದು. ಹಾಗಂತ ಹೇಳಿ ಔಷಧಿಗೆ ಎಷ್ಟು ಬೆಲೆ ಆಗ್ತದೆ ಅಂತ ನೂರಾರು ಕರೆಗಳು ನಮಗೆ ಬರ್ತವೆ ನೋಡಿ. ಇಲ್ಲಿ ಬೇಗ ಗುಣ ಆಗುವಂಥದ್ದು, ನಿಯಂತ್ರಣಕ್ಕೆ ಬರುವಂಥದ್ದಾದ್ದರಿಂದ ಮಾರುಕಟ್ಟೆಯಲ್ಲಿ ಏನು ಔಷಧಿ ಇರುತ್ತೆ ಅದಕ್ಕೆ ಒಂದಕ್ಕೆ ನಾಲ್ಕರಷ್ಟು ಬೆಲೆ ಇರ್ತದೆ. ಯಾಕೆಂದರೆ ನೋಡಿ, ಕೆಲವು ಹೋಟೆಲ್ನಲ್ಲಿ ದೋಸೆಯನ್ನು ತುಪ್ಪದಲ್ಲಿ ಮಾಡ್ತಾರೆ, ಎಣ್ಣೆನಲ್ಲೂ ಮಾಡ್ತಾರೆ, ತುಪ್ಪದ ದೋಸೆಗೆ ಬೆಲೆ ಜಾಸ್ತಿ ಇರ್ತದೆ. ಹಾಗೆ ಅದನ್ನು ಅರ್ಥ ಮಾಡ್ಕೊಳ್ಳಿ, ಅನಾವಶ್ಯಕವಾಗಿ ತಮ್ಮನ್ನು ಸುಲಿಯಲ್ಲ, ಔಷಧಿಗೆ ಅಷ್ಟು ಬೆಲೆ ಆಗಿರುತ್ತೆ. ನಮ್ಮಲ್ಲಿ ಮತ್ತೊಂದು ವಿಷಯ ಏನು ಗೊತ್ತಾ, ಗುಣ ಆದಮೇಲೆ ನಮ್ಮ ಚಾರ್ಜನ್ನು ಕೊಡೋದು. ಇಲ್ಲಿ ಬಂದವರಿಗೆ ನಿತ್ಯ ದಾಸೋಹ ಇದೆ, ನೀವು ಹೊಸ್ಕೊಂಡಿರೋ ಹಂಗಿಲ್ಲ. ಎರಡು ಪೇಯಗಳನ್ನು ಕೊಡ್ತೀವಿ, ಬೆಳಿಗ್ಗೆ ಮತ್ತು ಸಂಜೆ. ಆಮೇಲೆ ಕೆಲವು ಟೆಸ್ಟ್ ಡೋಸ್ಗಳು, ಪ್ರಾಯೋಗಿಕವಾಗಿ ನಮ್ಮ ಔಷಧಿಗಳು ತಮ್ಮ ಶರೀರಕ್ಕೆ ಹಿಡಿಸುತ್ತೋ ಇಲ್ಲೋ ಅಂಥೇಳಿ ಬೆಳಗಿಂದ ಸಂಜೆವರೆಗೆ ಪ್ರಾಯೋಗಿಕ ಔಷಧಿಗಳನ್ನು ಕೂಡ ಹಾಕ್ತೇವೆ, ಅದು ಕೂಡ ಉಚಿತ. ಆದರೆ ತಾವು ಅಂಥ ಖರ್ಚನ್ನು ಸರಿದೂಗಿಸೋದಕ್ಕೋಸ್ಕರ ನಮ್ಮ ಸೇವಾ ಸಂಘಕ್ಕೆ ತಾವು ಗೋಲ್ಕಾ ಡಬ್ಬಕ್ಕೆ ತಮ್ಮ ನಿಧಿಯನ್ನು ಸಮರ್ಪಿಸಬಹುದು. ಈಗ ಗುಣವಾಗದ ಕಾಯಿಲೆಗಳನ್ನು ಗುಣ ಮಾಡಿಕೊಳ್ಳುವಂಥ ಪವಿತ್ರ ಹೃದಯಗಳು, ಕೆಲವು ಅದೃಷ್ಟವಂತರು, ಕೆಲವರು ಬುದ್ಧಿವಂತರು ಮಾತಾಡ್ತಾರೆ, ಅವರ ಮಾತನ್ನು ಕೇಳಿ ಅದೇ ಮಾತು ಸತ್ಯ. ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಕಾಯಿಲೆಯನ್ನು ತಗೊಂಡು. ನೆನ್ಪಿಡಿ, ಗುಣವಾಗದ ಕಾಯಿಲೆಗಳಿಗೆ ಒನಮೂಲಿಕೆ ಔಷಧಿ ಸಿಗೋದೇ ಯೋಗವನ ಬೆಟ್ಟದಲ್ಲಿ. ಶುಭಮಸ್ತು. ನನ್ನ ಹೆಸರು ವನಜಾಕ್ಷಿ ಅಂತ, ನಾನು ಬೆಂಗಳೂರಿಂದ ಬಂದಿದ್ದೀನಿ. ನನಗೆ ಬಿ ಪಿ, ಶುಗರು, ಆಮೇಲೆ ಹೃದಯದ ಕಾಯಿಲೆ, ಆಮೇಲೆ ಅಲರ್ಜಿ, ಆಮೇಲೆ ಕಣ್ಣುದು ಇತ್ತು. ಡಾಕ್ಟ್ರ್ ಹತ್ರ ಅಲರ್ಜಿಗೆ ಎಷ್ಟು ಮೂರು ನಾಲ್ಕು ಕಡೆ ತೋರಿಸಿದ್ರು ಏನು ವಾಸಿ ಆಗಲಿಲ್ಲ. ಆಮೇಲೆ ಕಣ್ಣಿಗೂ ಅಷ್ಟೇ, ಎಲ್ಲ ತೋರಿಸ್ತಾ ಇದ್ದೆ, ಅವರು ಕಣ್ಣಿಗೆ ಪೊರೆ ಬಂದಿದೆ, ನೀವು ಆಪ್ರೇಷನ್ ಮಾಡಿಸ್ಕೋಬೇಕು ಅಂದರು. ಆಮೇಲೆ ಹೃದಯದ ಕಾಯಿಲೆ ಅಂದರೆ ನನಗೆ ಇಲ್ಲಿ ಮಾಂಸ, ಇಲ್ಲಿ ಮಸಲ್ಸು ದಪ್ಪ ಇದೆ, ನೀವು ಸಾಯ ತನಕ ಒಂದು ಮಾತ್ರೆ ತಗೋಬೇಕು ಅಂತ ಡಾಕ್ಟ್ರು ಕೊಟ್ಟಿದ್ದರು. ಆಮೇಲೆ ಒಂದು ಸತಿ ಟಿ ವಿಯಲ್ಲಿ ಯೋಗವನ ಬೆಟ್ಟದ್ದು ಅಡ್ರೆಸ್ ಬಂತು. ಸರಿ, ನಾನು ನಮ್ಮ ಫ್ರೆಂಡನ್ನು ಕರ್ಕೊಂಡು ಇಲ್ಲಿಗೆ ಬಂದಮೇಲೆ ಅವರು ಕಣ್ಣಿಂದು ಏನಮ್ಮ ಪೊರೆ ಆಪ್ರೇಷನ್ ಮಾಡೋದೇ ಬೇಡ, ನಾವು ಮೆಡಿಸನ್ ಕೊಡ್ತೀವಿ, ನೀನು ಅದನ್ನು ತಗೋ ಅಂದರು. ಅಲ್ಲ, ಎರಡು ಸತಿ ತೊಗೊಂಡೆ. ಇವಾಗ ನಾನು ಕನ್ನಡಕ ಇಲ್ಲದಲ್ಲೇ ನಾನು ಟಿ ವಿ ನೋಡ್ತೀನಿ. ಆಮೇಲೆ ಹೃದಯದ ಕಾಯಿಲೆಗೂ ಮೆಡಿಸನ್ ಕೊಟ್ಟಿದ್ದಾರೆ. ಇವಾಗ ನನಗೆ ಸುಸ್ತು ಅನ್ನೋದೇ ಇಲ್ಲ, ಆಕ್ಟಿವ್ ಆಗಿದ್ದೀನಿ. ಮುಂಚೆ ಒಂದು ಸ್ವಲ್ಪ ಜಾಸ್ತಿ ಮಾತಾಡಿದ್ರೆ ಸಾಕು ಸುಸ್ತಾಗೋದು, ಮಲ್ಕೋಬೇಕು ಅನ್ಸುತ್ತೆ ಯಾವಾಗಲೂ. ಇವಾಗ ಆಕ್ಟಿವಾಗಿ ಎಲ್ಲ ಕಡೆಗೆ ಓಡಾಡ್ತೀನಿ, ಏನು ತೊಂದರೆ ಇಲ್ಲ. ಆಮೇಲೆ ಬಿ ಪಿ, ಶುಗರ್ ಎಲ್ಲ ಕಮ್ಮಿ ಆಗಿದೆ. ಇವಾಗ ಅಲರ್ಜಿನೂ ಕಮ್ಮಿ ಆಗಿದೆ, ತೊಂದರೆ ಏನಿಲ್ಲ. ಇವಾಗ ಆರಾಮಾಗಿ ಚೆನ್ನಾಗಿದ್ದೀನಿ. ಇಲ್ಲಿ ಬಂದುಬಿಟ್ಟು ನಂಗೆ ತುಂಬಾ ಒಳ್ಳೆಯದಾಗಿದೆ. ಇವಾಗ ಇನ್ನೂ ಪ್ರಚಾರ ಇನ್ನೂ, ಆದರೆ ಇನ್ನೂ ಜನಗಳಿಗೆ ಒಳ್ಳೆಯದೆಯಾ, ಜನಗಳು ಸಹಕಾರ ಮಾಡಬೇಕು ಅಲ್ವಾ, ಬಂದರೆ ಕೋರ್ಬಿಟ್ಟು ಮಾಡಬೇಕು. ಇದನ್ನು ನಾಲ್ಕು ಜನಕ್ಕೆ ಕೇಳಬೇಕು. ಇವಾಗ ಲಕ್ಷಾಂತರ ರೂಪಾಯಿ ಸುರಿಯೋ ಬದಲು ಇಲ್ಲಿ ಬಂದುಬಿಟ್ಟು ಇಲ್ಲಿ ಮೆಡಿಸನ್ ತಗೊಂಡ್ರೆ ತೊಂದರೆ ಏನಿಲ್ಲ ಅಲ್ವಾ. ಅಲ್ಲಿ ಯಾವಾಗಲೂ ತಗಂತಾನೇ ಇರಬೇಕು ಮೆಡಿಸನ್ನು.
ಆ ಕಣ್ಣಿನ ಪೊರೆ ಆದರೂ ಅದು ಮತ್ತೆ ಕಣ್ಣು ಕಾಣಲ್ಲ ಅಂತ ನಾನು ಎಷ್ಟೋ ಜನನ ಕೇಳಿದ್ದೀನಿ. ಇವಾಗ ಆಪರೇಷನ್ ಮಾಡಿಸ್ಕೊಂಡ್ವಿ, ಕಣ್ಣಿನ ಪೊರೆ ತೆಗೆದ್ವಿ, ನೋಡಿರಿ ಇವಾಗ ಅಷ್ಟು ದೂರ ಬರ್ತಾ ಇದ್ರು ನಮಗೆ ಯಾರು ಅಂತ ಗೊತ್ತಾಗಲ್ಲ ಅಂತ ನನಗೆ ಹೇಳಿದ್ದಾರೆ. ಆದರೆ ನನಗೆ ಆ ಥರ ಎಲ್ಲ ಏನೂ ಇಲ್ಲ, ನಾನು ಚೆನ್ನಾಗಿ ಆರಾಮಾಗಿ ಕಣ್ಣು ಕಾಣುತ್ತೆ, ಹಾರ್ಟಿನ ಪ್ರಾಬ್ಲಮ್ ಇಲ್ಲ ನನಗೆ, ಯಾವುದಕ್ಕೂ ತೊಂದರೆ ಇಲ್ಲ, ಇದು ಯಾರಿಗೂ ಸಿಗೋದಿಲ್ಲ, ಬಂದವರ ಅದೃಷ್ಟ ಅಷ್ಟೊಂದು ಹೇಳಿ ಬಂದೆ ನಾನಷ್ಟೆ. ನನ್ನ ಹೆಸರು ಬಸವೇಶ್ವರ್ ಬಾಳಪ್ಪ ಕೊಟಬಾಗಿ, ಸ್ವಂತ ಊರು ಧಾರವಾಡ. ಈಗ ಸದ್ಯ ನನ್ನ ಮಕ್ಕಳ ಜೊತೆಗೆ ನಾನು ಬೆಂಗಳೂರಲ್ಲಿ ಇದ್ದೇನೆ. ನನಗೆ ಸಮಸ್ಯೆ ಅಂತಂದರೆ ಎರಡೂ ಮಂಡೆ ನೋವಿನ ತೊಂದರೆ ಇತ್ತು. ನಾನು ಆರ್ಥೋಪೆಡಿಕ್ ಡಾಕ್ಟರ್ ಕಡೆ ಹೋಗಿ ಎಕ್ಸ್ರೇ ಮಾಡಿ ತೋರಿಸ್ಲಿಕ್ಕಾಗಿ ಎಲುಬುಗಳು ಸವೆದಿದ್ದಾವೆ, ಆಪರೇಷನ್ ಇಲ್ಲದೆ ನಿಮಗೆ ಗುಣ ಆಗೋದಿಲ್ಲ ಅಂತ ಅಭಿಪ್ರಾಯ ಡಾಕ್ಟರ್ಸ್ ಕೊಟ್ಟರು. ಆದರೆ ನಾನು ಆಪರೇಷನ್ಗೆ ಮನಸ್ಸು ಮಾಡಿದೆ. ನಾನು ಯೋಗವನ ಬೆಟ್ಟದ ಬಗ್ಗೆ ಟಿ ವಿಯಲ್ಲಿ ನೋಡಿದ್ದೆ. ಗುರುಜಿ ಹೇಗೆ ಕಾಂಟ್ಯಾಕ್ಟ್ ಮಾಡಿ ಉಪಚಾರದಿಂದ ಗುಣ ಆಗುತ್ತೆ ಅನ್ನೋಂಥ ಭರವಸೆಯಿಂದ ನಾನು ಇಲ್ಲಿ ಬಂದೆ. ಬಂದು ಸುಮಾರು 6 ತಿಂಗಳು ನೀವು ಪತ್ತೆ ಮಾಡಿ ಈ ಔಷಧಗಳನ್ನು ತೊಗೋಬೇಕು ಅಂತ ಹೇಳಿದರು. ಆ ಪ್ರಕಾರ ಈಗ ನಾನು 5 ತಿಂಗಳು ದಾಟಿದೆ. ಆದರೆ ಕಾಲು ಎತ್ತಿಳಲಿಕ್ಕೆ ಬರ್ತಿದ್ದಿಲ್ಲ, ನನಗೆ ಎರಡು ಕಾಲು ಯಾವ ಆಧಾರ ಹಿಡದೇನೆ ನಡೀಲಿಕ್ಕೆ ಆಗ್ತಿದ್ದಿಲ್ಲ. ಈಗ ಯಾವ ಆಧಾರ ಇಲ್ಲದೇ ನಾನು ಸ್ವತಂತ್ರವಾಗಿ ನಡೀತಕ್ಕಂಥ ಒಂದು ಶಕ್ತಿಯನ್ನು ಆ ಔಷಧ ಕೊಟ್ಟಿದೆ. ಅದಕ್ಕೆ ಗುರುಜಿಯವರ ಆಶೀರ್ವಾದ ಅದಕ್ಕೆ ಇದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಆದ್ದರಿಂದ ಈಗ ನನಗೆ ಯಾವುದೇ ಮಂಡೆ ನೋವಿನ ಸಮಸ್ಯೆ ಇಲ್ಲ, ಸ್ವತಂತ್ರವಾಗಿ ಈಗ ನಡೀಲಿಕ್ಕೆ ಬರ್ತಾ ಇದೆ, ಯಾವ ಆಸರೆಯೂ ಇಲ್ಲದೆ ನಡೀತಾ ಇದ್ದೇನೆ. ಅದಕ್ಕೆ ನಾನು ಗುರುಜಿಯವರಿಗೆ ಹಾಗೂ ಈ ಯೋಗವನ್ನು ಬೆಟ್ಟದ ಎಲ್ಲ ಸಿಬ್ಬಂದಿಯವರಿಗೆ ಧನ್ಯವಾದ ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ.